club like Hennessy and Buddha screaming thug life. Get it, baby, you know I'm the plot, right? Buck- destination reach ಆಗಿದೀವಿ. ಎಲ್ಲಿಗೆ ಏನು ಅಂತ ಇವ್ರು ಹೇಳ್ತಾರೆ. ಎಲ್ಲಿಗೆ ಕನಕ್ಪುರ ನಿಯರ್ ಬೈ ಇದೀರಾ ಅದು ಸ್ಪಾಟು. ಫಾರ್ ಪ್ರೈವಸಿ ರೀಸನ್ಸ್ ನಾವು ಎಕ್ಸಾಕ್ಟ್ ಹೆಸರು ಹೇಳಲ್ಲ. ಕನಕ್ಪುರ ಸುತ್ತಮುತ್ತನೇ ಇರೋದು. ಇದು ಒಂದು ಒಂದು ಮೌಂಟೇನ್, ಆ್ಯಕ್ಚುಲಿ ಮೌಂಟೇನ್ ಪೀಕ್ಗೆ ಹೋಗ್ತಾ ಇದ್ದೀವಿ ಇವಾಗ. ಓಕೆ ಓಕೆ, ನಾನು ತೋರಿಸಿದ್ದೀನಿ ವ್ಯೂನ. ಸೊ ಈ ಪ್ಲೇಸ್ ನಮಗೆ ತೋರಿಸಿದ್ದು ಇವ್ರ ಕೊಲೀಗ್, ಇವ್ರ ಫ್ರೆಂಡು. ಇವ್ರು ಆ್ಯಕ್ಚುಲಿ ಏನು ಗೊತ್ತಾ, ಇವ್ರ ಬಗ್ಗೆ ಹೇಳಬೇಕು, ನನ್ಗಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡೋದು ದಿನ. ಅವರು ದಿನ ಸ್ಕೈಪಲ್ಲಿ ಒಂದು ಎಷ್ಟೊಂದು ಮಾತಾಡ್ತಾ ಇರ್ತಾರೆ ಅಂದರೆ ಒಂದು ಒನ್ ಅವರ್ ಎರಡು ಅವರ್ ಮಾತಾಡ್ತಿರಲ್ವಾ. ಇವ್ರನ್ನ ನೋಡಿರ್ತೀರಾ ನೀವು ದಿವಿ ಇನ್ ಕನ್ನಡ ಬ್ಲಾಗ್ಸಲ್ಲಿ. ಸೊ ಇವ್ರಿಗೆ ಪ್ಲೇಸ್ ಬ್ಲಾಗನ್ಸ್ ಬ್ಲಾಗನ್ಸ್. ಸೊ ಇವರಿಗೆ ಗೊತ್ತಿರುತ್ತೆ ಜಾಗ ಇರಲ್ಲ ಅಂತ. ಇವ್ರು ಎಲ್ಲಿ ಹೇಳಿದ್ರು ಅಲ್ಲಿಗೆ ಬಂದಿದೀವಿ. ಸಡನ್ ಪ್ಲಾನ್ ಅಲ್ವಾ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ನೆಕ್ಸ್ಟ್, ಎಲ್ಲಿ ಊಟಕ್ಕೆ ಎಲ್ಲಿ ಹೋಗ್ಬೋದು, ಏನ್ ಮಾಡ್ಬೋದು, ಇಲ್ಲಾಂದ್ರೆ ಪ್ರತಿಯೊಂದು ನಾವೇ ಡಿಸ್ಕವರ್ ಮಾಡೋಷ್ಟು ಮತ್ತೆ ಟೈಮ್ ಇಲ್ಲ, ಒನ್ ಡೇ ಇಲ್ಲ, ಒನ್ ಡೇ ಅಷ್ಟೇ ಇರೋದು. ಸೊ ಬೆಟರ್ ಅಂದ್ಬಿಟ್ಟು ನಮ್ಮ ದೋಸ್ತ್ ಹೆಲ್ಪ್ ತಗೋತಾ ಇದೀವಿ. ಓಕೆ ಓಕೆ, ಇವ್ರ ಫ್ರೆಂಡ್ಸ್ ಎಲ್ಲ ಇದಾರೆ ಇಲ್ಲಿ. ದೀಪುಗೆ ಎಲ್ಲ ಗೊತ್ತು, ನಾನು ಇವತ್ತೇ ಹೋಗ್ತಿರೋದಿಲ್ಲ. ಅಜಯ್ ಕುಮಾರ್ ರಾಘು, ನಮ್ಮ ಅಜಯ್ ಅವರು ಯಾವಾಗಲೂ ಫೋನಲ್ಲಿ ಇರ್ತಾರೆ ನೋಡಿ ಅಜಯ್ ಅವರು. ಇವರು ಓಕೆ, ಇವರೆಲ್ಲ ಜಾಯ್ನ್ ಆಗ್ತಾರೆ, ಹೇಗಿರುತ್ತೆ ನೋಡೋಣ. ಇವತ್ತು ನೋಡ್ತೀರಾ ನೀವೆಲ್ಲ ನಮ್ಮ ಚಾನೆಲ್ನ? ಇಲ್ಲಿ ಕ್ರೇಜಿ ಫ್ಯಾನ್ ಸಿನಿಮಾ ಮಾಡದಂತಂದ್ರೆ ಗಾಡಿ ತೆಗಿಲಿಲ್ಲ ಅದಕ್ಕೆ ಅವಾಗಿಂದ ಬಂದಿದ್ದು. ಓಕೆ, ಆಕ್ಚುಲಿ ಸ್ಪೀಡ್ ಒಳ್ಳೇದಲ್ಲ ಅವ್ರು ಮಾಡಿದ್ ಕರೆಕ್ಟ್, ಸಪೋರ್ಟ್ ಇಲ್ಲ, ಸ್ಪೀಡ್ ಓಡಿಸಿದ್ರೆ ಡಿವಿನ ನೋಡಲ್ಲ ಅಂತ ಮೆಸೇಜ್ ಕೊಡ್ತಾರೆ, ಅದಕ್ಕೆ ಸ್ಲೋ ಆಗೋಸಿದ್ ಮುಂದೆಯಿಂದ. ಓಕೆ ಓಕೆ, ಸೊ ಹೋಗೋಣ ಇವಾಗ. ನೋಡೋದಿಲ್ಲ ಅಂತಲ್ಲ, ನೋಡ್ತೀವಿ ಚೂರು ಚೂರು, ಪೂರ್ತಿ ವಿಡಿಯೋ ನೋಡೋದಿಲ್ಲ. ವೈಲೆನ್ಸ್ ಇದ್ದಾಗೆಲ್ಲ ಸ್ಕಿಪ್ ಮಾಡ್ಬಿಡ್ತಾರೆ ಅವ್ರು ಅಷ್ಟೇ. ನೀವು ನಿಲ್ಸ್ಬಿಟ್ಟು ಮಾತಾಡಿದಾಗ ನೋಡ್ತಾ ಬಿಡ್ತಾಯ್ತಾ. ಓಕೆ ಹೋಗೋಣ. ಆ್ಯಕ್ಚುಲಿ ಗಾಡಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಬಟರಿ ಸ್ಮೂತ್ ಆಗಿದೆ. ಅಂದರೆ ಎಲ್ಲೆಲ್ಲಿ ಹಳ್ಳ ಎಕ್ಸ್ಪೀರಿಯನ್ಸು ಇವತ್ತು ತನಕ ಬಂದಲ್ಲ, ಆಲ್ಮೋಸ್ಟ್ ನಾವು ಇವಾಗ ಒಂದು 100 kilometers ಬಂದಿದ್ದೀವಿ. ಏನು ಅನ್ನಿಸ್ತು ಆಫ್ರಿಕಾ ಟ್ವಿನ್? ಏನು ಗೊತ್ತಾ, ಅಲ್ಲಿ ಹಳ್ಳ ಹಳ್ಳ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಗೊತ್ತೇ ಆಗಲ್ಲ ನೀವು ಹೋಗ್ತಾ ಇದ್ದೀರಾ ಅದ್ರ ಮೇಲೆ ಅಂತ. ಇವಾಗ ನಾವು ಬೇರೆ ಗಾಡಿಯಲ್ಲಿ ಹೋದರೆ ನೀಟಾಗಿ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಪೇಯ್ನ್ ಆಗುತ್ತೆ, ಇಲ್ಲೇನು ಗೊತ್ತಾಗಲ್ಲ. ಆಮೇಲೆ ಇನ್ನೂ ಒಂದು ಏನಂದರೆ ರೋಡ್ ಮೇಲೆ ಇನ್ನೂ ಸ್ಮೂತಾಗಿ ಹೋಗುತ್ತೆ, ಇದು ಒಳ್ಳೆ ತೇಲ್ತಾರ ಬೌನ್ಸ್ ಆಗುತ್ತೆ. ಚೆನ್ನಾಗಿದೆ ಗಾಡಿ, ಆ್ಯಕ್ಚುಲಿ ಚೆನ್ನಾಗಿದೆ. ಯಾರಾದರೂ ಅಡ್ವೆಂಚರಸ್ ಸ್ಪೋರ್ಟ್ ಬೇಕು ಅಂದರೆ ಇದರಲ್ಲಿ ಹೋಗ್ಬೋದು. ಕಪಲ್ ಅಂತಲ್ಲ, ಇಬ್ಬರು ಹೋಗ್ಬೋದು, ಇಲ್ಲ ಒಬ್ಬರು ಅವ್ರ ಇಷ್ಟ. ADV ಬೈಕ್ಸ್ ಮೇಡ್ ಫಾರ್ ದಿಸ್, ಸೂಪರ್ ಅದು. ಈ ಗಾಡಿ ಎಲ್ಲ ಹೋಗುತ್ತಾ, ಎಲ್ಲ ಗಾಡಿನೂ ಹೋಗುತ್ತಾ ಮೇಲೆ ಕಡೆಗೆ? ಇದರಲ್ಲೇ ಫಸ್ಟ್ ಹೋಗಿ ಟೆಸ್ಟ್ ಮಾಡ್ಕೊಂಡು ಬಂದಿದ್ದು. ಹೌದಾ, ಅಂದ್ರೆ ನೀವು ಆಲ್ರೆಡಿ ಹೋಗಿದ್ದೀರಾ? ಮತ್ತೆ ಮಂಜಾ ಬೈಕ್ ತಂದಿಲ್ಲ ಇವತ್ತು, ನನ್ನ ಬೈಕ್ ಅದೇ ಅವ್ರು ಗೊತ್ತು, ಒಂದು ಬೈಕ್ ಮನೇಲಿ ಇದೆ, ಹೊಸ ಬೈಕ್. ಅವನು ನಕಲ್ ಗಾರ್ಡ್ಸ್ ಹಾಕ್ಸ್ಬಿಟ್ಟು ನಕಲ್ ಗಾರ್ಡ್ಸ್ ಹಾಕ್ಸ್ಬಿಟ್ಟು ಎತ್ಕೊಂಬರೋಣ ಅಂತ. ಅಲ್ಲಿವರೆಗೂ ಆಫ್ ರೋಡ್ ತೆಗೆಯಲ್ಲ ಅದು, ಗುರಿದು ಆಫ್ ರೋಡ್ ಅಲ್ಲ, ಆಫ್ ರೋಡ್ ಹೈಕಿಂಗ್ ರೋಡ್ ಇದು. ಆ್ಯಕ್ಚುಲಿ ನಾವು ಬೇಗ ಬಂದ್ರಲ್ವಾ, ಅದರಲ್ಲಿ 11:30 ಏನೋ ತೋರಿಸ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಡೆಸ್ಟಿನೇಷನ್ ಆದಾಗ. ಇನ್ನ 11:00 ಇವಾಗ ಆವರೇಜ್ ಹ್ಯೂಮನ್ಗೆ ತೋರಿಸುತ್ತೆ. ನಾನು ಅನ್ಕೊಂಡೆ 11:30 ಅಂತ. ಯು ಟು ಕ್ಯಾರಿ ದಿಸ್, ಇದನ್ನ ಎಷ್ಟು ಬೇಕಾದ್ರೆ ಯುದ್ಧ ಮಾಡ್ಬೋದು. ಕೈಯಲ್ಲಿ ಹಿಡ್ಕೊಬೇಕಾ? ಹೆಂಗ್ ಬೇಕಾದ್ರೆ ಹಿಂಗೆ ಹಿಡ್ಕೋ, ಫುಲ್ ಗಾಡಿ ಬರುತ್ತೆ ಸೈಡಿಂದ ಹೊಡೆದ್ರೆ ಫುಲ್ ಗಾಡಿ 360 ಅಲ್ವಾ ಇದು, ಹೆಂಗಾದ್ರೂ ಹಿಡ್ಕೋ ಪರವಾಗಿಲ್ಲ. ಓಕೆ ಓಕೆ, ಮೇಲ್ಗಡೆ ಗಿಡಗಳಿರ್ತವೆ ನೋಡ್ಕೊಂಡು. ಏನಿಲ್ಲ, ಇದಕ್ಕೆ ಒಂಚೂರು ಈ ಕಡೆಗೆ ಕಲ್ ಕೊಟ್ರೆ ಹತ್ಬಿಡ್ತದೆ. ಏನಿಲ್ಲ, ಪೋಲ್ ಗುಂಡಿ ತಂದು ಮಾಡಿ ವಿಧಾನ ಕೂಡ ಎಕ್ಸಿಲರೇಟರ್ ಅಷ್ಟೇ.
ಕಲ್ಲಿದೆ ಕಲ್ಲಿದೆ ಇನ್ನು ಸ್ಟಾರ್ಟ್ ಆಗಿಲ್ಲ ಇವಾಗಲೇ ಇಷ್ಟೊಂದು ನಮ್ಮದೇ ಪರವಾಗಿಲ್ಲ ಗುರು ಅಡ್ವೆಂಚರ್ ಆಫ್ರಿಕಾ ಟ್ವಿನ್ನು ಇಲ್ಲ ಶೈನ್ ಮುಂದೆ ಇದ್ರು ಆಗಲ್ಲ ಬಿಡು ಅಲ್ಲಿ ಜಾಗ ಇಲ್ಲ ಕಣಿ ಅದೇ ಇನ್ನು ಸೈಡ್ ಪೈಡ್ ಎಲ್ಲ ಕೊರೆದು ಆ ಜಾಗ ಕುಳಿ ಆಗಿರೋ ರೇಂಜ್ ಬಿದೋಗ್ಬೇಕು ಇನ್ನೊಂದು ದೊಡ್ಡ ಬಿಡ ಇಲ್ಲ ರೆಡಿ ಮಾಡಲ್ಲ ಬಿಡು ರೆಡಿ ಮಾಡಿ ರೆಡಿ ಮಾಡಿರು ಮೇನೊಂದ್ ಬಿಲ್ಡಿಂಗ್ ಅದೇ ಬಿಲ್ಡಿಂಗ್ ನೋಡಿದ್ಯಾ ಮಗ ಮೇನೊಂದ್ ಬಿಲ್ಡಿಂಗ್ ಐತೆ ಹೆಂಗೆ ಕಟ್ಟವ್ರೆ ಮನೆ ಕಟ್ಟವ್ರೆ ಸಮುದಾಯ ಭವನ ತರ ಇದ್ರ ಮೇಲೆ ಇಮ್ಯಾಜಿನ್ ಮಾಡ್ಕೋ ಅವ್ರ ಹೆಂಗ್ ಹೋಗ್ತಾರ ಮನೆಗೆ ಅಲ್ವಾ ಅವರು ಅಂಡರ್ಗ್ರೌಂಡ್ ಲಿಫ್ಟ್ ಹಾಕೊಂಡ್ಬಿಟ್ಟವ್ರೆ ಎನರ್ಜಿ ಖಾಲಿ ಆಗ್ಬಿಡುತ್ತೆ ಮೈನ್ ಎನರ್ಜಿ ಇರಲ್ಲ ಯಾರು ಕಂಪ್ನಿಯವರಿಗೆ ಗೊತ್ತಿರೋದಿಲ್ಲ ಗುರು ಈ ರೇಂಜ್ ರೋಡ್ ಈ ರೋಡ್ ಕರ್ಕೊಂಡು ಬಂದಿದ್ಯಾ ಅಂತ ಆಫ್ರಿಕಾ ಟ್ವಿನ್ ಟೆಸ್ಟಿಂಗ್ ಟೆಸ್ಟಿಂಗ್ ರಿಯಲ್ ಟೆಸ್ಟಿಂಗ್ ನೀ ಇದ್ದೇ ಅವ್ರು ಹಾಕ್ಬಿಟ್ರೆ ಯೂಟ್ಯೂಬ್ ಅಲ್ಲಿ ಹಾಕ್ತಾನೆ ನಾನಂತೂ ಹಾಕ್ತೀನಿ ಏನ್ ಹಾಕ್ಬಿಟ್ಟಿರ ಟೆಂಟ್ಗೆ